ನನ್ನ ಕ್ಷೇತ್ರದಲ್ಲಿ ಶಂಭು ಕಲ್ಲೋಳ್ಕರ್ಗೆ ಕೇವಲ 3,000 ಮತಗಳು ಬಂದಿದೆ. ಸತೀಶ್ ಜಾರಕಿಹೊಳಿ ರಾಜ್ಯದಲ್ಲಿಯೇ ಪ್ರಭಾವಿ ನಾಯಕರಾಗಿದ್ದಾರೆ. ನಮ್ಮನ್ನು ತುಳಿಯುವ ಕೆಲಸ ಜಾರಕಿಹೊಳಿ ಫ್ಯಾಮಿಲಿ ಮಾಡ್ತಿದೆ. ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಚಿಕ್ಕೋಡಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಜಾರಕಿಹೊಳಿಗೆ ಬಹಿರಂಗ ಸವಾಲು ಹಾಕಿದ ಕುಡಚಿ MLA ಮಹೇಂದ್ರ ತಮ್ಮಣ್ಣವರ್. ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅವರಿಂದ ಸುದ್ದಿಗೋಷ್ಠಿ. ಸತೀಶ್ ಜಾರಕಿಹೊಳಿಗೆ ಮೊದಲಿನಿಂದಲೂ ಸಹಕಾರ ನೀಡಿದ್ದೇನೆ. ಕುಡಚಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 21,000 ಮತಗಳ ಲೀಡ್ ನೀಡಲಾಗಿದೆ. MLAಗೆ ಬಿದ್ದ ಮತಗಳನ್ನು MP ಚುನಾವಣೆಯಲ್ಲೂ ಲೀಡ್ ನೀಡಿದ್ದೇನೆ. ನಮ್ಮ ಭಾಗದ ಬಹುತೇಕ ನಾಯಕರನ್ನು ಜಾರಕಿಹೊಳಿ ಫ್ಯಾಮಿಲಿ ರಾಜಕೀಯವಾಗಿ ನಿರ್ನಾಮ ಮಾಡಿದ್ದಾರೆ. ಕಲ್ಲೋಳ್ಕರ ರಾಜಕೀಯವಾಗಿ ಮುಗಿಸಲು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ. ಪಕ್ಷಕ್ಕೆ ಮೋಸ ಮಾಡುವ ಕೆಲಸ ನಾನು ಮಾಡಲ್ಲ. ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತೀನಿ. ಅದು ದೇಶಕ್ಕೆ ಸಂಬಂಧಪಟ್ಟಂಗಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಂಗಲ್ಲ. ಚುನಾವಣೆ ಪೂರ್ವದಿಂದನೂ ಚುನಾವಣೆ ವೋಟಿಂಗ್ ಮುಗಿಯುವವರೆಗೂ ತಾವು ಗಮನಿಸಿರಬೇಕು. ವಿಶೇಷವಾಗಿ ನಾನು 2022 ಚುನಾವಣೆ ಇದಾಗಿ 23 ಚುನಾವಣೆ ಇದಾಗಿ ರಾಜ್ಯದ ಅಸೆಂಬ್ಲಿ ಇಲೆಕ್ಷನ್ ಒಳಗೆ ನನ್ನ ಕ್ಷೇತ್ರ ಜನ ನನಗೆ 85,000 ಮತ ಕೊಟ್ಟು ನನಗೆ 25,000 ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು. ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಾಗೂ ನಾನು ಹೇಳ್ಕೊತಿರ್ಗಾಡಿದ್ದೀನಿ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರು ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ, ಪ್ರತಿಯೊಂದು ಹೇಳಿನೂ ಅವ್ರು ತಿರುಗಾಡುವಂಥ ಕೆಲಸ ಮಾಡ್ಯಾರ. ಅವ್ರ ಜೊತೆ ನಾನು ತಿರುಗಾಡುವಂಥ ಕೆಲಸ ಮಾಡೀನಿ. ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ, ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಕೊಡ್ತೀವಿ ಅಂಥೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ. ಅದರ ಪ್ರಕಾರವಾಗಿ ನಮ್ಗೆ 24,000 ಮತ ಲೀಡ್ ಕೊಟ್ಟಾರೆ ನಮ್ಮ ಕ್ಷೇತ್ರ ಜನ. ಎಸ್ಪೆಷಲಿ ನಮ್ಮ ಕುರ್ಚಿ ಮತದಾರ ಏನದಾರಲ್ಲ 22,588 ಮತ ಕೊಡುವಂಥ ಅಂದರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಆದದ್ದು ಎಷ್ಟು ಪಾತ್ ಅಂದ್ರೆ 1,168 ಓಟ್ ಮೈನಸ್ ಆದದ್ದು. ಅದೇ ಪ್ರಕಾರ ತಾವ ಜಿಲ್ಲೆಯೊಳಗಿರ್ತಕ್ಕಂಥ ಪಾರ್ಲಿಮೆಂಟ್ ಬರುವಂಥ ಬೇರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ. ನಾವು ಇತರದ ಎಮ್ಕನ್ಮೆಡಿ ಕ್ಷೇತ್ರದ ನಾನು 58,000 ಲೀಡ್ ತೊಗೊಂಡಿದ್ರು. ಅವರು 58,000 ಲೀಡ್ ತೊಗೊಂಡಿದ್ರು. ಅವ್ರಿಗೆ ಅಲ್ಲಿ ಬಂದದ್ದು ಎಷ್ಟು ಪಾತಂದ್ರೆ 22,587 ಓಟ್ ಬಂದು ಅಂದರೆ ಅವರು 57,000 ಲೀಡ್ ತೊಗೊಂಡವರು 22,587 ಓಟ್ ತೊಗೊಳ್ಳುವಂಥದ್ದಾಯಿತು. ಅಂದರೆ ಈಗ ಯಾಕಿದ್ನೆಲ್ಲ ಮಾತಾಡತ್ತೇನೆ ಪಾತಂದ್ರೆ ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದರು. ಮಹೇಶ್ ತಮ್ಮನ್ನವರೊಬ್ಬರು ನಮಗೆ ಮಾಡಲಿಲ್ಲ, ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ಯಾರಂಥೇಳಿ ಅಂದರೆ ಪಕ್ಷ ವಿರೋಧಿ ಮಾಡ್ಯಾನಂಥೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದರು. ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಮಾವನವರು ನಿತ್ಯ ತಮಗೆಲ್ಲ ಗೊತ್ತಿರುವಂಥದ್ದು, ಅವ್ರು ಹೋಟ್ ಎಷ್ಟು ತೊಗೊಂಡ್ರು 25,000 ಹೋಟ್ ತೊಗೊಂಡ್ರು. ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದು 3,000 ಚಿಲ್ಲರೆ ಹೋಟ್ ಬಿದ್ದು. ನಾನು 25,000 ಲೀಡ್ ತೊಗೊಂಡಂಥ ಒಬ್ಬ MLA ನಾನು ಆ ಕ್ಷೇತ್ರದಾಗ, ನನ್ನ ಮಾವಗ 3,000 ಹೋಟ್ ಬೀಳ್ತಾವ. ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವ್ನು ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅವ್ರ ಉದ್ದೇಶ ಏನಪ್ಪ ಅಂತಂದ್ರೆ ತಾವ ರಾಜಕೀಯ ತಾವು ಗಮನಿಸ್ಕೊಟ್ ಬರ್ರಿ, ಇವತ್ತು ಘಾಟಿಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತಂದ್ರೆ ಇವತ್ತು ಅದೇ ಫ್ಯಾಮಿಲಿನ ಕಾರಣ. ಇವತ್ತು ಮಹಾವೀರ ಮೊಯ್ತಿ ಅವ್ರ ಹಿಂದೆ ಬೆನ್ನ ಹತ್ತಿ ತಿರುಗಾಡ್ತಾನೆ 20 ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವರ ಕಾರಣ ಅದಕ್ಕೆ. ಇವತ್ತು ಪ್ರದೀಪ್ ಮಾಳಿಗಿನ ನೋಡ್ರಿ, ಇವರೆಲ್ಲ ಒಂದೇ ಸಮುದಾಯದವ್ರು. ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿಗೆ ಆಗಿರ್ಬೋದು. ನಾನು ಎಲ್ಲ ಮೊದಲಿಂದ ಹೇಳ್ಕೊತಿದ್ದೆ, ನಾನು ನನ್ನ ಚುನಾವಣೆಯಾಗ ಶ್ಯಾಮ್ ಭೀಮ್ ಘಾಟಿಗೆ ಅವರು BJP ಮಾಡಿದ್ರು, ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ನಾ ಅಂತ ಹೇಳಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನವನ್ನು ಆದ್ರೂ ಅವರ ಕೇಳಿಲ್ಲ. ಅವ್ರನ್ನ ಕರ್ಕೊಂಡು ತಿರುಗಾಡುವಂಥದ್ದು ಮಾಡಿದ್ರು. ಅದನ್ನು ನಮ್ಮ ಕೆಲಸ ಏನೈತೆ, ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ, ನಾವು ಓಟ್ ಕೊಡುವಂಥದ್ದು ಮಾಡಿದ್ದೀವಿ. ಇವತ್ತು ಮಹಾವೀರ ಮೊಯ್ತಿ ಆಗಿರ್ಬೋದು, ಶ್ಯಾಮ್ ಭೀಮ್ ಘಾಟಿ ಆಗಿರ್ಬೋದು, ಪ್ರದೀಪ್ ಮಾಳಗಿ ಆಗಿರ್ಬೋದು, ಮತ್ತು ಇನ್ನೊಬ್ಬ ಸುರೇಶ್ ತಳವಾರ ಆಗಿರ್ಬೋದು. ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದರೆ, ಇವತ್ತು ತಾವು ನೋಡ್ರಿ
ಅವರು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸ್ಯಾರ ಅಂತ ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆದಾಗ ತಮಗೆಲ್ಲ ಗೊತ್ತಾಕತಿ. ಇವ್ರ ಮನಿ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ. ಈಗ ಕಲ್ಲೋಳಿಕರ್ನ ಒಬ್ಬನ ಮುಗಿಸಿದೀವಿ ಅಂತೇಳಿ ತಿಳ್ಕೊಂಡು ಇವತ್ತು ನನಗೆ ಚಾಲು ಮಾಡ್ಯಾರ, ನನಗೆ ಚಾಲು ಮಾಡ್ಯಾರ. ಅಂದರೆ ಇವರೆಲ್ಲ ನಾವು ಒಂದೇ ಸಮಾಜದವ್ರು. ಇವರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಐತಿ, ಇವ್ರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೋತಾರೆ ಅನ್ನೋದು ತಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋಂಗಿಲ್ಲ, ಅದನ್ನು ಮಾಡಿವಿಲ್ಲ. ಯಾಕಂದ್ರೆ ನಿಮ್ಗೆ ಸಾಬೀತು ವಿತ್ ರೆಕಾರ್ಡ್, ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಹೊಡ್ ತೊಗೊಂಡಾರಪ್ಪ ನಮ್ಮ ಕ್ಷೇತ್ರದಂದ್ರೆ 3,000 ಹೊಡ್ ತೊಗೋತಾರೆ. ನಾವು ಎಮ್ ಎಲ್ ಎ ಆಗಿ ನಾನು ಉಲ್ಟಾನ ಮಾಡೋದಾಗಿದ್ರೆ ನನಗೆ 20,000 ಹೊಟ್ಟಕ್ಕೆ ಹಾಕಕ್ಕಾಕಿದ್ದಿಲ್ಲ, ಹಾಕಿತ್ತು ನನಗೆ. ನಾನು ಮಾಡಬೇಕಾಗಿದ್ರೆ ನಾನು 20,000 ಹೊಟ್ಟು ನೂರಕ್ಕೆ ನೂರು ಹಾಕಿಸ್ತಿದ್ನು, ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ. ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಭಾಳ ದೊಡ್ಡ ಲೀಡ್ರು ಹೋದಾರು, ಇಂಥ ಹೇಳಿಕೆ ಯಾಕೆ ಅವ್ರ ಬಾಯಿಗೆ ಬತ್ತಂತನ್ನೋದು ನನಗೆ ಗೊತ್ತಿಲ್ಲ. ನಾವಂತೂ ಭಾಳ ಪ್ರಾಮಾಣಿಕಲೆ ಮಾಡಿದೀವಿ. ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರ ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ. ಅದಕ್ಕೆ ಬರುವಂಥದ್ದನ್ನು ಬಂದಾಗ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಏನು ಹೇಳೋಕ್ಕಾಗಿಲ್ಲ, ಜಾಸ್ತಿ ಹೇಳೋಕ್ಕೂ ಹೋಗಂಗಿಲ್ಲ. ಅವರು ಭಾಳ ದೊಡ್ಡ ಲೀಡ್ರ್ ಅದಾರೆ, ನಮ್ಮ ಜಿಲ್ಲಾದಾಗನೇ ಭಾಳ ದೊಡ್ಡ ಲೀಡ್ರ್ ಅದಾರೆ. ಬರುವಂಥ ಚುನಾವಣೆದಾಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವೆ. ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲೆ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವಿ. ಅವರು ಜಿಲ್ಲಾ ನಾಯಕರದಾರು, ಅವರು ಬರುವಂಥ ಚುನಾವಣೆದಾಗ ಬರುವಂಥ ಯಾವುದೇ ಚುನಾವಣೆ ಇರಲಿ, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಮುಂದಿನ ಯಾವ ಚುನಾವಣೆ ಇರಲಿ, ಅರಬಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ, ಯಾವ ಈ ಪುರಸಭೆ ಆಗಿರ್ಬೋದು, ಇಂಥ ಒಂದು ಚುನಾವಣೆದಾಗ ಅಲ್ಲಿ ಶಕ್ತಿ ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಮಾಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಅವ್ರನ್ನ ಕೇಳ್ಕೊತೀನಿ. ಉದ್ದೇಶಪೂರ್ವಕ ಈಗ 20 ಈಗ ಹೈಕಮಾಂಡ್ಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರೆ ಹೇಳಿ, ಅವರು ಎಷ್ಟು ಅಸೆಂಬ್ಲಿ ಒಳಗೆ ತೊಗೊಂಡಿದ್ರು ಹೋಟ ಅವ್ರು ಎಷ್ಟು ಕುಡಿಸ್ಯಾರು, ನಾ ಎಷ್ಟು ಅಸೆಂಬ್ಲಿ ಒಳಗೆ ಹೋಟ ತೊಗೊಂಡಿದ್ದೆ, ನಾ ಎಷ್ಟು ಲೀಡ್ ಕೊಡಿಸಲಿ, ಅದನ್ನು ಎರಡೂ ಕೂಡ ಪಾಪ ಅವ್ರು ಕೊಡಲಿ ಹೈಕಮಾಂಡ್ ಕನಕ್ಕೆ ಕೇಳ್ತಾರೆ. ಸರ್ ನಾನು ಏನು ಹೇಳಿದೆ, ಈಗ ಅವ್ರಿಗೆ ನಮ್ಮ ಸಮಾಜ ಕಂಡ್ರೆ ಭಾಳ ಪ್ರೀತಿ ಅವ್ರಿಗೆ, ಯಾಕಂತಂದ್ರೆ ಒಬ್ಬರನ್ನ ಜಾಸ್ತಿ ಹೊದ್ದು ಸಿಡಂಗೆ ಅವ್ರು ಅಂದ್ರೆ ಬೆಳಿಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇರ್ಬೇಕು ಅವ್ರದ್ದೇನಾದ್ರು. ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟಿನಿ ಸರ್, ನಾನು ಟಾರ್ಗೆಟ್ ಕೊಡೋಕ್ಕಿಂತ ಜಾಸ್ತಿನ ಲೀಡ್ ಕೊಟ್ಟೆ. ನಾನು ಎಷ್ಟು ಹೊಟ್ಟು ತಗೊಂಡಿದ್ದಪ್ಪ ಅಟ್ ಕೊಡಂದಿದ್ರು ಅಟ್ ಕೊಟ್ಟಿವಿ ನಾವು. ಏನೋ ಒಂದು ಸ್ವಲ್ಪ 1,668 ಹೊಟ್ಟು ಅಷ್ಟೇ ಮೈನಸ್ ಆಗಿತ್ತು ನನ್ನಲ್ಲಿ. ಸರಿ, ನಾ ಅವ್ರನ್ನ ಕೇಳ್ಬೇಕು ನೀವು, ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರು ಮಾತಾಡಿದ, ನೀವು ಅವ್ರನ್ನ ಕೇಳ್ಬೇಕು. ಯಾಕೆ ತಮ್ಮನ್ನವ್ರು ಇಷ್ಟು ಓಟ್ ಕೊಟ್ಟರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರು ಕೊಡ್ತಾ ಇದ್ದೀರಿ ಅಂತೇಳಿ ನೀವು ಕೇಳ್ಬೇಕು. ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ. ಸರ್ ನಾನು ಚಿಕ್ಕೋಡಿ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ. ಇಲ್ಲ ಸರ್ ಸಾರಿ, ಯಾಕಂದ್ರೆ ನನಗೆ ನನ್ನ ಲಿಮಿಟೇಷನ್ ಒಳಗೆ ಮಾತಾಡ್ತೀನಿ. ನಾ ಬೇಕಾದ್ರೆ ನಾನು ಈಗ ನಾವು ರಾಜಕೀಯ ಭಾಳ ಹಳಿದ್ ನನಗೆ, ಯಾಕಂದ್ರೆ 2004 ನಾನು ರಾಜಕಾರಣದಾಗಿದ್ದೀನಿ. ಏನೋ ಕಾರಣಗಳಿಂದ ನಾನು 2004 ನನಗೆ ಚುನಾವಣೆ ಟಿಕೆಟ್ ಲಾಸ್ಟ್ ಮುಂಬೆಟ್ ತಪ್ಪಿಸುವಂಥ ಕೆಲಸ ಆಯಿತು. 2008 ಜನ ನನಗೆ ಓಟ್ ಹಾಕ್ತು, ಬಟ್ 600 ಒಳಗೆ ಸೋಲುವಂಥದ್ದಾಯಿತು. 13 ಒಳಗೂ ನಾನು ಕಂಟೆಸ್ಟ್ ಮಾಡಿದೆ ಬಿ ಜೆ ಪಿಯಿಂದ, ಅವಾಗೂ ಸೋತೆ. 18 ನಾನು ಟಿಕೆಟ್ ಕೇಳಿದ್ದೆ, 18 ಟಿಕೆಟ್ ಸಿಗಲಿಲ್ಲ. ಏನೋ ಜನರ ಆಶೀರ್ವಾದ, ನಮ್ಮ ಕ್ಷೇತ್ರ ಜನರ ಆಶೀರ್ವಾದ. 23 ಚುನಾವಣೆಯಾಗ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು. ಅದೇ ರೀತಿಯಾಗಿ ನನ್ನ ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ. ನಾನು ಹೇಳೀನಿ, ನಮ್ಮನ್ನು ತುಳಿಯುವಂಥ ಕೆಲಸ ಅವ್ರು ಮಾಡತ್ತಾರ ಅಂತ ಹೇಳತ್ತೀನಿ ನಾನು. ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲರನ್ನೂ ನಾನು ಹೇಳಿದೆ ಇವತ್ತು. ಈಗ ಅವ್ರ ಪರಿಸ್ಥಿತಿ ಮಾವೀರ ಮೋತಿಯನ್ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತೊಗೊಂಡು ಬಂದ್ರಪ್ಪ ಇವರತ್ತಂದ್ರೆ, ಇವತ್ತು ಸ್ವತಃ ಸ್ಟೇಜ್ ಮ್ಯಾಗ ಹೇಳಿಸ್ತಾರ ಅವ್ರನ್ನ, ನಾ ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿ ಹೇಳಿಸ್ತಾರೆ. ಪಾಪ ಅವ ವ್ಯಕ್ತಿ ಮಾನಸಿಕತೆ ಎಷ್ಟು ಇದನ್ನ ಆಗಿರ್ಬೇಕು ಹೇಳಿರಿ ನೋಡೋಣ. 2 ಕಂಟೆಸ್ಟ್ ಮಾಡಿದವ ಪಾಪ, ತಿರುಗಾಡಿದವ ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಅವಂದ ಆದಂಥ ಒಂದು ಇದನ್ನ ಇಟ್ಕೊಂಡು ತಿರುಗಾಡಕತ್ತಿದ್ದ. ಮತ್ತು ಇವ್ರು ಬೆಳೆಸ್ಬೇಕಾಗಿತ್ತು ಅಂದ್ರೆ ಆ ಹೇಳಿಕೆ ಯಾಕೆ ಕೊಡಿಸ್ತಿದ್ರು ಇವರು? ನನ್ನ ಕ್ಷೇತ್ರದಾಗ ನಾನು ಎಷ್ಟು ಲೀಡ್ ತೊಗೊಂಡು ಬರ್ಬೇಕು ಅಟ್ ಲೀಡ್ ಸಿಕ್ಕತ್ತೆ ನನಗೆ. ಈಗ ಒಬ್ಬ ಎಮ್ ಎಲ್ ಎ ಆದವನಾಗ ಆರೋಪ ಮಾಡ್ಬೇಕಂತಂದ್ರೆ ರೆಕಾರ್ಡ್ ಬೇಕಾದ. ಈಗ ಓಟ್ ಕಡಿಮೆ ಬಂದವಪ್ಪ ಅಂತಂದ್ರೆ ಅವ್ರು ನನಗೇನಾದರೂ ಹೇಳಬೇಕು, ನನಗೆ ಕೇಳಬೇಕು ಯಾಕೆ ಆಗಲಿಲ್ಲಪ್ಪ ಅಂತ ಕೇಳಬೇಕು. ನನಗೆ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರ ಜನ 22,000 ಲೀಡ್ ಕೊಟ್ಟಾರೆ
ನನ್ನ ಹೈಕಮಾಂಡ್ ಹೇಳುವಂತ ಅವಶ್ಯಕತೆನೂ ಏನಿಲ್ಲ. ನಾನು ಏನು ಕೇಳೋದು ಹೇಳ್ರಿ ನೋಡು, ನಾನು ಹಂಗೆ ಹೈಕಮಾಂಡ್ ಏನು ಕೇಳ್ತೈತೆ? ನಾನು ಮೈನಸ್ ಆದ್ರೆ ಕೇಳ್ಬೇಕು, ಕಮ್ಮಿ ಆದ್ರೆ ಕೇಳ್ಬೇಕು. ನಾ 22,000 ಲೀಡ ಕೊಟ್ಟಿವಲ್ಲ, ನಮ್ಮ ಕ್ಷೇತ್ರ ಜನ 22,000 ಲೀಡ್ ಕೊಟ್ಟಾರೆ. ಅವ್ರಾಗ ಸ್ವತಃ ನನಗೆ ಹೇಳಿದ್ರೆ ನಿನ್ನ ಚುನಾವಣೆದಾಗ ಇವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ, ಘಾಟಿಗೆ ಅವ್ರು ಮಾಡಿಲ್ಲ, ಅವ್ರು ಮಾಡಿಲ್ಲ, ಅವ್ರು ಮಾಡಿಲ್ಲ ಅಂತ ಹೇಳಿದ್ರು. ಮತ್ತಿನ್ನು ಬಂದಾಗ ಅವ್ರನ್ನ ಕರ್ಕೊಂಡು ತಿರುಗಾಡುವಂಥ ಕೆಲಸ ಮೊದಲಿಂದನೂ ಮಾಡ್ತಾರೆ, ಈಗ ಈಗೂ ಮಾಡ್ತಾರೆ ಅವರು. ಅದು ಎದಕ್ಕೂ ನನಗೆ ಗೊತ್ತಿಲ್ಲ. ನಾನು ಯಾರ ಕ್ಷೇತ್ರದಾಗ ಎಮ್ ಎಲ್ ಎಗಳು ತಿರುಗಾಡ್ಯಾರ ಗೊತ್ತಿಲ್ಲ. ನಾ 3 ರೌಂಡ್ ಹಾಕೇನಿ, ನಾನು ಪ್ರತಿ ಒಂದು ಹಳ್ಳಿಗೂ 3 ರೌಂಡ್ ಹಾಕೇನಿ ನಾನು.